ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಮ್ಮ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ ಇವತ್ತಿನ ದಿವಸ ಎಲ್ಲರಿಗೂ ವಿಶೇಷವಾದ ಸ್ವಾಗತ ಅಂದರೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಶು ಸರ್ವದ ಮಂಗಳವಾರ ಯಾರದೋ ಸಾಕ್ಷಾತ್ ಮಹಾಗಣಪತಿ ಅವನ ಜೊತೆಗೆ ಗುಹಾನು ಅವನು ಹೌದು ಗುಹಾ ಯಾರೋ ಸಾಕ್ಷಾತ್ ಸುಬ್ರಹ್ಮಣ್ಯ ಗಂಡ ಹೆಂಡತಿ ಇದ್ದ ಹಾಗೆ ಅಣ್ಣ ತಮ್ಮಂದರು ಅಷ್ಟು ವಿಲೀನವಾಗಿರ್ತಕ್ಕಂಥ ಜೋಡಿ ಇವರಿಬ್ಬರಿಗೆ ಮೂಲ ಗುಹಾ ಅಂತ ಕರೀತಾರೆ ಇವರಿಷ್ಟು ಬಾಂಧವ್ಯ ಅಂದರೆ ರಾಹುಕೇತುಗಳು ಎಷ್ಟು ಮಿಲನವಾಗಿರುತ್ತೋ ಅಷ್ಟೇ ಸಂಬಂಧ ಇವರಿಬ್ಬರಿಗಿರುತ್ತೆ ಅಣ್ಣನಾಗಿರ್ತಕ್ಕಂಥವನು ಕೇತು ಅಂಶ ಸಾಕ್ಷಾತ್ ಮಹಾಗಣಪತಿ ಸುಬ್ರಹ್ಮಣ್ಯನಾಗಿರ್ತಕ್ಕಂಥವನು ರಾಹು ಅಂಶ ಇವರಿಬ್ಬರಿಗೆ ಆ ಗಂಡ ಹೆಂಡತಿ ಎಷ್ಟು ಬಾಂಧವ್ಯ ಅಂದರೆ ಅರ್ಧನಾರೀಶ್ವರ ಅಂಶದಲ್ಲಿ ಇವರಿಬ್ಬರು ಹುಟ್ಟಿರೋದ್ರಿಂದ ಇವರಿಬ್ಬರನ್ನ ಯಾವ ಕಾಲಕ್ಕೂ ಬೇರೆ ಪಡಿಸೋಕ್ಕೆ ಸಾಧ್ಯವಿಲ್ಲ ಅಷ್ಟು ಮಿತ್ರತ್ವ ಇಂಥದ್ರಲ್ಲಿ ಮಂಗಳವಾರ ದಿವಸನೂ ಗಣಪತಿದೂ ಇಷ್ಟ ಸುಬ್ರಹ್ಮಣ್ಯ ಷಣ್ಮುಖ ಅಂದರೆ ಹಳ್ಳಿ ದೇವಸೇನಾ ಸಮೇತ ದೊಡ್ಡ ಶಕ್ತಿಯನ್ನು ಇಟ್ಕೊಂಡಾಗ ಆರು ಮುಖ ಸುಬ್ರಹ್ಮಣ್ಯನು ನವಿಲ್ ಮೇಲೆ ಕೂತ್ಕೊಂಡು ಆ ತ್ರಿಶೂಲವನ್ನು ಇಟ್ಕೊಂಡಾಗ ಅಂಥ ಒಂದು ದೈವಶಕ್ತಿ ಅವತ್ತಿನ ದಿವಸನೇ ಮಹಾಗಣಪತಿಗೆ ಸಂಕಷ್ಟ ಹರ ಚತುರ್ದಶಿ ಬಂದರೆ ಮಂಗಳವಾರದ ದಿವಸ ಮಂಗಳ ಯೋಗ ಸಾಕ್ಷಾತ್ ಮಂಗಳ ಗ್ರಹನೇ ಕೂತ್ಕೊಂಡು ಗಣಪತಿಗೆ ಪೂಜೆ ಮಾಡಿದಷ್ಟು ಶ್ರೇಷ್ಠತೆ ಅಂದರೆ ಇವತ್ತಿನ ದಿವಸ ನೀವು ಯಾರ್ಯಾರು ಸಂಕಲ್ಪ ಮಾಡ್ಕೊತೀರಾ ನಿಮ್ಮ ಮನೆಯಲ್ಲಿ ಯಾವ್ಯಾವ ಗಂಡು ಮಕ್ಕಳಿಗೆ ಮದುವೆ ಆಗಿಲ್ಲ ಯಾವ್ಯಾವ ಹೆಣ್ಣು ಮಕ್ಕಳಿಗೆ ಮದುವೆ ಆಗಿಲ್ಲ ಪಟ್ಟು ಹಿಡಿದು ಇವತ್ತು ಕೂತ್ಕೊಂಬಿಡಿ ಯಾತಕ್ಕೆ ಮದುವೆ ಮಾಡಿಸಲ್ಲ ಎಂಥ ನನ್ನ ಮಗ ಬಂದರೂ ಕಿತ್ಕೊಳ್ಳೋಕಾಗಲ್ಲ ಪರಿಪೂರ್ಣವಾಗಿ ವಿಶೇಷವಾಗಿ ಮದುವೆ ಹಾಗೆ ಆಗತ್ತೆ ಎಂಥ ಅಡಚಣೆಗಳು ಬಂದ್ರು ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರಿಯೇಶು ಸರ್ವದ ತಾಯಿ ಜೊತೆ ಮಗ ಜ್ಯೇಷ್ಠ ಪುತ್ರ ಪಕ್ಕದಲ್ಲಿ ಚಿಕ್ಕ ಮಗ ಸುಬ್ರಹ್ಮಣ್ಯ ನರಸಿಂಹಸ್ವಾಮಿ ಸ್ವಂತ ಅಣ್ಣ ಎಲ್ಲರೂ ಕುಟುಂಬ ಪರಿವಾರ ಸಮೇತರಾಗಿ ಕೂತ್ಕೊಂಡು ಈ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ನಡೆಸ್ಕೊಟ್ಟಾಗೆ ರೌದ್ರತೆಯನ್ನು ಪರಿಪೂರ್ಣವಾಗಿ ಕೊಡ್ತಾನೆ ಏನು ಜೀವನದಲ್ಲಿ ಸಾಧನೆ ಮಾಡೋಕ್ಕಾಗದೇ ಇರತಕ್ಕಂಥವ್ರು ಎಷ್ಟೋ ಜನ ಹೇಡಿಗಳಿದ್ದವರಿಗೆ ಧೈರ್ಯವನ್ನು ತುಂಬಿಸ್ತಾನೆ ಜೀವನ ಇಷ್ಟೇನಾ ಅಂದ್ಕೊಂಡವರಿಗೆ ಸ್ಫೂರ್ತಿಯನ್ನು ತುಂಬಿಸ್ತಾನೆ ಜಗದೀಶ್ವರ ಅಂತಹ ವಿಶ್ವೇಶ್ವರ ಆಗಿರ್ತಕ್ಕಂಥ ಪರಮೇಶ್ವರನ ಕೃಪಾ ಕಟಾಕ್ಷ ಆಂಜನೇಯ ತತ್ವದಲ್ಲಿ ಸುಬ್ರಹ್ಮಣ್ಯನ ಅಂಶನ ಆಗಿರ್ತಕ್ಕಂಥ ಅಂಶ ಸಾಕ್ಷಾತ್ ಜಗದೀಶ್ವರ ಅಂದರೆ ಪರಮೇಶ್ವರನ ಒಂದು ಧ್ಯಾನದಲ್ಲಿ ಪಾರ್ವತಿಗೆ ಇಷ್ಟವಾಗಿರೋ ಸಮಯದಲ್ಲಿ ಅವಳಿಗೆ ಇಂಥ ಒಂದು ಕಪಿಯ ಮಗು ಬೇಕು ಅಂದಾಗ ಆಂಜನೇಯನ ಬಂದಿರತಕ್ಕಂಥದ್ದೇ ಮಂಗಳವಾರ ಅದೂ ವಿಶೇಷ ಎಲ್ಲ ಅಮ್ಮನವರುಗಳಿಗೆ ಗ್ರಾಮ ದೇವತೆಗಳಿಗೆ ಮಂಗಳವಾರ ಇಷ್ಟ ಸೌಭಾಗ್ಯ ಬೇಕಾಗಿರೋದು ಶುಕ್ರವಾರ ಮಂಗಳವಾರ ಅಂದರೆ ಹೆಣ್ಣುಗಳು ಆಹಾ ಅಂತ ಬಾಯ್ಬಿಡ್ತಾರೆ ಅಂಥದ್ರಲ್ಲಿ ಮಾಂಗಲ್ಯ ಭಾಗ್ಯವನ್ನು ಕೊಡೋದೇ ಮಂಗಳ ಗ್ರಹ ಮನೆಯನ್ನು ಕಟ್ಕೋಬೇಕಾದ್ರೆ ಮಂಗಳ ಗ್ರಹ ಮಂಗಳವಾರವೇ ಶ್ರೇಷ್ಠತೆ ಎಷ್ಟು ಜನ ವಿಶೇಷವಾಗಿ ಇವತ್ತಿನ ದಿವಸ ಕೇಶವನ್ನು ತೆಗಿಬಾರದು ಅಂದಾಗ ಯಾಕೆ ಅಮಂಗಳವನ್ನು ಮಾಡಬಾರ್ದು ಅಂತಾರೆ ಅವತ್ತಿನ ದಿವಸ ಕೇಶವನ್ನೇ ತೆಗೆಯಲ್ಲ ಅದಕ್ಕೋಸ್ಕರ ಎಷ್ಟೋ ದಿವಸಗಳನ್ನು ಈ ದಿವಸ ಶುಭ್ರವಾಗಿರೋದ್ರಿಂದ ನಾವು ಆ ಕೆಟ್ಟ ಕೆಲಸಗಳನ್ನು ಮಾಡಬಾರ್ದು ಅಂತ ಹೇಳಿ ಆ ಮಂಗಳವಾರನ ಕಾಪಾಡ್ಕೊತಾರೆ ಮಂಗಳವಾದ್ಯವನ್ನು ಓದ್ತಾರೆ ಅದಕ್ಕೆ ಮಂಗಳವಾದ್ಯವನ್ನು ಓದೋದು ಯಾವತ್ತು ಮಂಗಳವಾರದಿಂದಲೇ ಪ್ರಾರಂಭವಾಗುತ್ತೆ ಎಲ್ಲ ಕಾರ್ಯಗಳು ಮಂಗಳವಾರ ಮಾಡಿದಾಗ ಬಹಳ ವಿಶೇಷ ಎಷ್ಟೋ ಜನಕ್ಕೆ ಅನುಮಾನ ಏನು ಅಂದರೆ ಮಂಗಳವಾರ ಮಾಡಬಾರ್ದ್ರಿ ಅದು ಯಾರು ಹೇಳಿದವರು ಹಾಗೆ ಹೀಗೆ ಅಂತಾರೆ ಆಗ ಬರಲ್ಲ ಮಂಗಳವಾರ ಅಂತ ಎಲ್ಲ ಸುಳ್ಳು ಮಾಡಿ ಪ್ರಯತ್ನ ನೋಡಿ ಇಡೀ ಜಗತ್ತಲ್ಲಿ ಮಂಗಳವಾರ ಸಾಧನೆ ಆದಷ್ಟು ಇನ್ಯಾವತ್ತೂ ಸಾಧನೆ ಆಗಲ್ಲ ಯಾವ ವಾರವೂ ಸಾಧನೆ ಆಗಲ್ಲ ಅದಕ್ಕೆ ಎಲ್ಲರೂ ಪ್ರಪ್ರಥಮವಾಗಿ ಇವತ್ತಿನ ದಿವಸ ವೈಜ್ಞಾನಿಕವಾಗಿ ವಿಜ್ಞಾನಿಗಳು ಕಂಡುಹಿಡೀತಕ್ಕಂಥ ಗ್ರಹ ಯಾವುದೋ ಮಂಗಳ ಗ್ರಹಕ್ಕೆ ಹೋಗ್ತಾ ಇದ್ದಾರೆ ಮಂಗಳ ಅನುಗ್ರಹ ಸಿದ್ಧಿಯನ್ನು ಪಡೆಯಕ್ಕೆ ಅಂದ್ರೆ ಮಂಗಳದಲ್ಲಿ ವಾಸ ಕೂಡ ಮಾಡಬಹುದು ಭೂಮಿಯಷ್ಟೇ ವಿಶೇಷವಾಗಿದೆ ಅಂತ ಮಂಗಳ ಗ್ರಹ ಭಾಳ ಬೆಚ್ಚಗಿದೆ ಅಂದ್ಕೊಂಡಿದ್ರೆ ಪರಿಪೂರ್ಣವಾಗಿ ತಣ್ಣಗೂ ಇದೆ ಬೆಚ್ಚಗೂ ಇದೆ ಭೂಮಿಯಷ್ಟು ತಾಪಮಾನದಲ್ಲಿ ನಾವು ಸಂಬಂಧನೂ ಇಟ್ಕೋಬಹುದು ಅಂತಕ್ಕಂಥ ವಿಚಾರ ಈ ರೀತಿಯಾಗಿ ಮಂಗಳ ಆಗಿರ್ತಕ್ಕಂಥ ಆ ಮಂಗಳ ಮೂರ್ತಿ ಎಲ್ಲರ ಸ್ಮರಣೆಯನ್ನು ಮಾಡ್ಕೊಳ್ಳಕ್ಕಂಥ ಅಂಗಾರಕನು ಕುಜನು ಅಂದರೆ ಈ ದೋಷವನ್ನು ಕಳ್ಕೊಳ್ಳೋಕ್ಕೆ ಚತುರ್ದಶಿ ಎಂದು ಭಾಳ ವಿಶೇಷ ಇವತ್ತು ಗರಿಕೆ ಹುಲ್ಲು ಹಾಕಿ ಗಣಪತಿಗೆ ಆನಂದದಿಂದ ನೀವು ಪೂಜೆ ಮಾಡಿ ಏನು ಆನಂದ ಅಂದರೆ ಅವನಿಗೆ ಕೇಳ್ದೇನೆ ನಿಮಗೆ ಕೊಟ್ಬಿಡ್ತಾನಂತೆ ನೀವು ಇನ್ನೇನು ಒಂದು ಎರಡು ಮೂರು ಗಣಪತಿ ಅಂತ ಹಾಕೋಷ್ಟರಲ್ಲಿ ಮಾಡಿಬಿಡ್ತಾನೆ ಅಂಥದ್ದು ಇಪ್ಪತ್ತೊಂದು ಸಲ ನೀವು ಗಣಪತಿ ಪೂಜೆಯನ್ನು ಪರಿಪೂರ್ಣವಾಗಿ ಇವತ್ತು ಮಾಡ್ಕೊಂಬಿಟ್ರೆ ಆ ಇಪ್ಪತ್ತೊಂದು ಗರಿಕೆ ಹುಲ್ಲು ಹಾಕಿದ್ವಿ ಅಂಥದ್ರಲ್ಲಿ ಮಂಗಳ ಗ್ರಹವಾಗಿರ್ತಕ್ಕಂಥವನಿಗೆ ಅಂಶವಾಗಿರ್ತಕ್ಕಂಥವನು ಸೂರ್ಯನು ಅಂದರೆ ಮಂಗಳ ಜೊತೆಗೆ ಸೂರ್ಯನು ಬಹಳ ಮಿತ್ರನಾಗಿರ್ತಾನೆ ಅದಕ್ಕೆ ಸೂರ್ಯ ಮಿತ್ರ ಅಂದರೆ ಇವತ್ತಿನ ದಿವಸ ಫ್ರೆಂಡ್ಶಿಪ್ ಅಂತ ಹೇಳ್ತೀವಿ ಅಂದರೆ ತಂದೆ ತಾಯಿ ಫ್ರೆಂಡ್ಶಿಪ್ಪು ಅಥವಾ ಮಗ ಮತ್ತು ತಾಯಿಯ ಫ್ರೆಂಡ್ಶಿಪ್ಪು ಅಥವಾ ತಂದೆ ಮಗಳ ಫ್ರೆಂಡ್ಶಿಪ್ಪು ಈ ರೀತಿಯಾದ ಒಂದು ಜೀವನ ಒಳ್ಳೆ ಸುಗಮವಾಗಿ ನಡೀಬೇಕು ಅಂದರೆ ಇವರದೆಲ್ಲ ಒಂದು ಬಾಂಧವ್ಯವನ್ನು ಬಂಧನದಲ್ಲಿ ಇಡುವಂಥ ದಿನ ಈ ಮಂಗಳವಾರ ಇಂಥ ಮಂಗಳವಾರ ಚತುರ್ದಶಿ ವಿಶೇಷವಾಗಿ ಸಂಕಷ್ಟ ಹರ ಚತುರ್ದಶಿ ಇವತ್ತಿನಿಂದ ಪಟ್ಟು ಹಿಡ್ಕೊಂಡು ನೀವು ಯಾರಾದರೂ ವ್ರತವನ್ನು ನಾನು ಇಪ್ಪತ್ತೊಂದು ಗಣಪತಿ ಸಂಕಷ್ಟ ಚತುರ್ದಶಿನ ಮಾಡ್ತೀನಿ ಇಪ್ಪತ್ತೊಂದು ತಿಂಗಳ ಕಾಲ ಬರುತ್ತೋ ಅಥವಾ ಮಧ್ಯದಲ್ಲಿ ಒಂದೊಂದು ಚತುರ್ದಶಿನೋ ಅಂದರೆ ಅಮಾವಾಸ್ಯ ಚತುರ್ದಶಿ ಪೌರ್ಣಮಿ ಚತುರ್ದಶಿ ಅಂತ ಮಧ್ಯದಲ್ಲಿ ಚತುರ್ದಶಿ ಬರುತ್ತೋ ಅಥವಾ ಸಂಕಷ್ಟ ಹರ ಚತುರ್ದಶಿಯಿಂದ ದಾಟ್ಕೊತೀವೋ ಆ ರೀತಿ ಪರಿವರ್ತನೆ ಮಾಡ್ಕೊತೀನಿ ಅಥವಾ ಮಂಗಳವಾರಗಳೇ ನಾನು ಪೂಜೆ ಮಾಡ್ತಾ ಹೋಗ್ತೀನಿ ಅಂತ ಎಲ್ಲ ಮಂಗಳವಾರಗಳಲ್ಲಿ ನೀವು ಒಂಬತ್ತು ಮಂಗಳವಾರ ಪೂಜೆನೋ ಅಥವಾ ಒಂಬತ್ತು ಮಂಗಳವಾರ ತಿಂಗಳ ಪೂಜೆನೋ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗಿ ನೀವು ಇವತ್ತು ಪಟ್ಟಿ ಹಿಡಿದು ಕೂತ್ಕೊಂಡು ಪ್ರಾರಂಭಿಸ್ಬಿಟ್ರೆ ವ್ರತನ ಪೂರ್ಣ ಮಂಗಳ ಕಾಮಾಕ್ಷಿ ಕೃಪಾಕಟಾಕ್ಷಿ ಆಗತ್ತಂತೆ ಅಂದರೆ ಬಲಭಾಗದಲ್ಲಿ ದುರ್ಗಾ ಎಡಭಾಗದಲ್ಲಿ ಲಕ್ಷ್ಮಿ ದುರ್ಗಾಲಕ್ಷ್ಮಿ ಅನುಗ್ರಹ ಮಂಗಳವಾರವಾಗುತ್ತೆ ಭಾಳ ವಿಶೇಷ ಯಾವ ಕಾಲಕ್ಕೂ ದೇವಸ್ಥಾನಗಳಿಗೆ ಹೋದ್ರಿಗಿಂತ ಮನೇಲಿ ಉತ್ತಮ ದೇವಸ್ಥಾನದಲ್ಲಿ ದೇವರಿರ್ತಾನೆ ಯಾರೂ ಅಕಸ್ಮಾತ್ ವಿಧಿ ಇಲ್ಲ ಮನೇಲಿ ಮಾಡ್ಕೊಳ್ಳೋಕ್ಕೆ ಶ್ರದ್ಧೆ ಇಲ್ಲ ಅಥವಾ ನಮಗೆ ಮಾಡ್ಕೊಳ್ಳೋಕ್ಕೆ ಗೊತ್ತಿಲ್ಲ ಅಂದವರು ದೇವಸ್ಥಾನಗಳಿಗೆ ಹೋಗಿ ಆದರೆ ಕನಿಷ್ಠ ಪಕ್ಷ ಮನೆಯಲ್ಲೇ ಮಾಡ್ಕೊಳ್ಳೋಂಥವ್ರಿದ್ದರೆ ಮೊದಲಿಂದ ಪದ್ಧತಿ ಇದ್ದೇ ಇದ್ದರೂ ಇವತ್ತು ವ್ರತ ಹಿಡ್ಕೊಂಡು ಗಣಪತಿನ ಪಟ್ಟಾಗಿ ಹಿಡ್ಕೊಂಡು ಕೂತ್ಕೊಂಬಿಡಿ ಆನೆ ಸೊಂಡ್ಲನ್ನ ಹಿಡ್ಕೊಂಡ್ರೆ ಭಾಳ ಮುಖ್ಯ ಅಂತೆ ಆನೆ ಸೊಂಡ್ಲು ಭಾಳ ಗಂಭೀರವಂತ ಆನೆಗೆ ತುಂಬ ಇಷ್ಟ ಅಂತೆ ಆ ಸೊಂಡ್ಲಿನ ಯಾವಾಗಲೂ ಬಾಯಲ್ಲಿ ಇಟ್ಕೊಂಡಿರುತ್ತೆ ಅದೇ ರೀತಿ ಕಪಿ ತಾನು ಬಾಲ ಹಿಡ್ಕೊಂಡು ಕೂತಿರ್ತಾನೆ ತಮ್ಮ ಬಾಲ ತುಂಬ ಇಷ್ಟ ಅವನಿಗೆ ಅದಕ್ಕೆ ಆಂಜನೇಯನಿಗೆ ಮತ್ತು ವಿಶೇಷವಾಗಿರ್ತಕ್ಕಂಥ ಕಪಿಗೆ ಇಬ್ಬರಿಗೂ ಇಷ್ಟವಾಗಿರ್ತಕ್ಕಂಥ ಪದಾರ್ಥವನ್ನು ನಾವು ಹಿಡ್ಕೊಂಡು ಕೂತ್ಕೋಬೇಕು ಏನು ಮಾಡಬೇಕು ಅದಕ್ಕೆ ಆದ್ಯಂತ ಪ್ರಭು ಅಂತ ಕರಿತೀವಿ ಈ ಆದ್ಯಂತ ಪ್ರಭು ಇನ್ಯಾರೂ ಅಲ್ಲ ಆದಿ ಅಂದರೆ ಗಣಪತಿ ಅಂತ್ಯ ಅಂದರೆ ಚಿರಂಜೀವಿ ಆಂಜನೇಯ ನಿಮಗೆಲ್ಲರಿಗೂ ಒಂದು ವಿಶೇಷವಾಗಿರ್ತಕ್ಕಂಥ ಆದ್ಯಂತ ಪ್ರಭು ವಿಗ್ರಹಗಳನ್ನು ವಿಶೇಷವಾಗಿರ್ತಕ್ಕಂಥ ಆದ್ಯಂತ ಪ್ರಭು ಪಠಗಳನ್ನು ನಮ್ಮ ಸಂಸ್ಥೆ ಮುಖಾಂತರವೇ ನಿಮಗೆಲ್ಲರಿಗೂ ಬಿಡುಗಡೆ ಮಾಡಿಕೊಡ್ತೀರಿ ನಾ ಭೂತೋ ನಾ ಭವಿಷ್ಯದ ಜಗತ್ತಲ್ಲಿ ಎಲ್ಲೂ ನೋಡೋಕ್ಕಾಗದೇ ಇರೋ ಅಂತ ಈ ಆದ್ಯಂತ ಪ್ರಭು ನಿಮಗೆ ಕೊಡಿಸ್ತೀರಿ ವಿಶೇಷ ಅಂದರೆ ಇವನು ಒಂದು ಸಲ ಪೂಜೆ ಮಾಡಿದ್ರೆ ಯಾವ ಕಾಲಕ್ಕೂ ಕೇತು ದೋಷ ರಾಹುದೋಷ ಕುಜದೋಷ ಶನಿದೋಷ ಜನ್ಮದಲ್ಲಿ ಬರಲ್ಲ ನೀವೆಲ್ಲ ಶನಿನ ಏನು ಅಂದ್ಕೊಂಡಿದ್ದೀರಾ ಆದಿ ಅಂದರೆ ಗಣಪತಿ ಹತ್ರ ಆಂಜನೇಯ ಹತ್ರ ಶನಿ ಯಾವ ಕಾಲಕ್ಕೂ ಬಾಲ ಬಿಚ್ಚಲ್ಲ ಅಂತೀವಲ್ಲ ಹಾಗೆ ನಿಜವಾಗಲೂ ಆದ್ಯಂತ ಪ್ರಭು ಅಂದರೆ ಅರ್ಧ ಆಂಜನೇಯ ಅರ್ಧ ಗಣಪತಿ ಆದ್ಯಂತ ಪ್ರಭುವನ್ನ ನೀವು ಎಲ್ಲೂ ನೋಡೋಕ್ಕೆ ಸಾಧ್ಯವಾಗದೇ ಇರುವಂಥ ವಿಶೇಷವಾಗಿರ್ತಕ್ಕಂಥ ಪೂಜೆ ವಿಧಾನಗಳಿದೆ ಆಮೇಲೆ ಏನು ಗೊತ್ತಾ ಫೋಟೋ ಸಿಕ್ತು ನಮಗೆ ಇಲ್ಲೇ ಹೋಗಿದ್ವಿ ಅಲ್ಲಿ ಸಿಕ್ತು ಅಂತಿರಲ್ಲ ಅದಕ್ಕೆ ಮೂಲ ಮಂತ್ರ ಒಂದಿದೆ ಆ ಮೂಲ ಮಂತ್ರನ ಜುಟ್ಟು ಜನವಾರ ನನ್ನ ಕೈಲಿದ್ದಾಗ ನೀವು ಮಾಡಿದ್ರೂ ಪ್ರಯೋಜನವಿಲ್ಲ ಅರ್ಥ ಆಯ್ತಾ ಹೀಗೆಲ್ಲ ಭಾಳ ಜನ ನಾಟಕ ಮಾಡಿಕೊಂಡು ಎಷ್ಟೋ ಜನ ದುರುಪಯೋಗ ಪಡ್ಸ್ಕೊಂಡ್ಬಿಟ್ಟಿದ್ರೆ ಬೇರೆಯವ್ರಿಗೆ ಅನ್ಯಾಯ ಮಾಡಿದರೆ ಅದಕ್ಕೆ ಇನ್ನು ಮೇಲೆ ನಾನು ಯಾವುದೇ ಕಾರಣಕ್ಕೂ ಏನೇ ಮಾಡಿದ್ರು ಪ್ರತಿಯೊಬ್ಬರಿಗೂ ಮೋಸ ಆಗಬಾರ್ದು ಅನ್ನೋಕ್ಕೋಸ್ಕರ ಒಂದೇ ಉದ್ದೇಶಕ್ಕೆ ನಾನು ಏನು ಮಾಡಿದ್ದೀನಿ ಪ್ರತಿಯೊಂದು ವಸ್ತು ಏನು ಕರೆಕ್ಟ್ ಆಗಿದೆಯೋ ಅಷ್ಟೇ ಬೆಲೆಗೆ ಸಿಗಬೇಕು ಯಾವ ಕಾಲಕ್ಕೂ ನೂರು ರೂಪಾಯಿ ವಸ್ತುನ ಐನೂರು ರೂಪಾಯಿಗೆ ಮಾರೋದು ಐನೂರು ರೂಪಾಯಿ ವಸ್ತುನ ಎರಡು ಸಾವಿರಕ್ಕೆ ಮಾರೋದು ಅಥವಾ ಐವತ್ತು ರೂಪಾಯಿ ವಸ್ತುನ ಐನೂರು ರೂಪಾಯಿಗೆ ಮಾರೋದನ್ನು ಯಾವ ಕಾಲಕ್ಕೂ ಮಾಡಬಾರ್ದು ಅದಕ್ಕೆ ನಾನೇನು ಮಾಡ್ತಿದ್ದೀನಿ ಕಾಲಚಕ್ರವನ್ನು ತಿರುಗಿಸಿ ನಿಮಗೆಲ್ಲ ವಿಶೇಷವಾಗಿರ್ತಕ್ಕಂಥ ಒಂದು ಸಂದಿಗ್ಧ ಕಾಲಕ್ಕೆ ಈ ಒಂದು ಮಂತ್ರಗಳ ಮುಖಾಂತರವೇ ಅದನ್ನು ಪರಿವರ್ತನೆ ಮಾಡಿ ನಿಮಗೆ ಪೂಜೆಯನ್ನು ಮಾಡಿಕೊಡ್ತಕ್ಕಂಥ ವಿಚಾರ ಇಷ್ಟೇ ಬೆಲೆ ಅಷ್ಟೇ ಮಗುದಾಯ್ತಿ ಎಲ್ಲೂ ಸಿಗಲ್ಲ ಅದಕ್ಕೆ ಸಂಸ್ಥೆ ಬಿಟ್ಟು ಎಲ್ಲೂ ಯಾವ ಕಾಲಕ್ಕೂ ನಾನು ಯಾವುದೇ ವಸ್ತುಗಳನ್ನು ಹೇಳೋಕ್ಕೂ ಇಷ್ಟಪಡಲ್ಲ ನೀವು ಎಲ್ಲೇ ತಗೊಂಡ್ರೂ ಪ್ರಯೋಜನವಿಲ್ಲ ಯಾಕೆಂದರೆ ಅದನ್ನು ಮೂಲ ಮಂತ್ರ ಸಮಯ ನಿಯತವಾಗಿ ಕೊಡ್ತಕ್ಕಂಥ ವಿಧಾನ ನನ್ನ ಸಂಸ್ಥೆಯಲ್ಲಿ ಮಾತ್ರ ಅದಕ್ಕೆ ಜಗತ್ತಲ್ಲಿ ಇವತ್ತಿನ ದಿವಸ ಸಂಕಷ್ಟ ಚತುರ್ದಶಿನ ನೀವೆಲ್ಲ ಕೂತ್ಕೊಂಡು ಮಾಡಬೇಕಾದ ವಿಧಾನ ಹೇಗೆ ಎಲ್ಲರೂ ದರ್ಬೆ ಚಾಪೆಗಳನ್ನು ತೊಗೊಂಡು ರೆಡಿಯಾಗಿ ಇಟ್ಕೊಂಬಿಡಿ ಸಾಯಂಕಾಲ ಅಷ್ಟಕ್ಕೆ ಪೂಜೆ ಮಾಡ್ಕೊಳ್ಳೋಣ ದರ್ಬೆ ಚಾಪೆಗಳನ್ನ ಈಗಲೇ ಎಲ್ಲ ಹೋಗಿ ಅಂಗಡಿಗಳನ್ನೆಲ್ಲ ತಗೊಂಡ್ ಇಟ್ಕೊಂಬಿಡಿ ಅರ್ಥ ಆಯ್ತಾ ಮೇಲೆ ಏನೇನು ಮಾಡಬೇಕು ಚಾಪೆ ಮೇಲೆ ಕೂತ್ಕೋಬೇಕು ಹೌದು ಚಾಪೆ ತಲೆ ಮೇಲೆ ಇಟ್ಕೊಳ್ಳೋಕಾಗಲ್ಲ ಆದರೆ ಚಾಪೆ ಮೇಲೆ ಕೂತ್ಕೊಂಡ ಮೇಲೆ ಏನೇನು ಇಟ್ಕೋಬೇಕು ಏನು ಪೂಜೆ ಮಾಡಬೇಕು ವ್ಯವಸ್ಥೆ ಮಾಡ್ಕೋಬೇಕು ಅದಕ್ಕೆಲ್ಲ ರೆಡಿಯಾಗಿರಿ ಬಂದೆ